ನಮ್ಮ ಹತ್ರ ಇದೆ 1896 ಏನಿತ್ತು ಅಂತೇಳಿ, ಮೈಸೂರು ಮಹಾರಾಜರ ಕಾಲದಲ್ಲಿ, ಮೈಸೂರು ಮಹಾರಾಜರ ಕಾಲದಲ್ಲಿ ಇಲ್ಲಿ ಹೇಳ್ತಾರೆ ಇವರು. ಈಗ ಇವ್ರು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಏನು ಹೇಳಿದ್ರು, ಎಂಥ ಮಜಾ ಇದೆ ನೋಡಿ. ಇಟ್ ಈಸ್ ಸಬ್ಮಿಟೆಡ್ ದಟ್ ದ ಗೌರ್ಮೆಂಟ್ ಆಫ್ ದ ಅರ್ಸ್ಟ್ವೈಲ್ ಸ್ಟೇಟ್ ಆಫ್ ಮೈಸೂರು ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಗೌರ್ಮೆಂಟ್ ಆರ್ಡರ್ AFD 103 FGN bar 60 ಡೇಟೆಡ್ 25/11/1960 ಅಂಡ್ ಡೇಟೆಡ್ 31/5/1961 ದೆನ್ ಡೇಟೆಡ್ 5/8/1961 ಡೈರೆಕ್ಟೆಡ್ ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಮೈಸೂರು ಟು ಇನಿಷಿಯೇಟ್ ದ ಪ್ರೋಸೆಸ್ ಆಫ್ ಡಿನೋಟಿಫಿಕೇಶನ್ ಆಫ್ ದ ಲ್ಯಾಂಡ್ಸ್ ಅಂಡ್ ದ ಲ್ಯಾಂಡ್ಸ್ ಟು ಬಿ ರಿಲೀಸ್ ಅಂಡ್ ಇಮಿಡಿಯೇಟ್ಲಿ ಹ್ಯಾಂಡೆಡ್ ಓವರ್ ಟು ದ ಹಿಂದೂಸ್ತಾನ್ ಮಿಷನ್ ಟೂಸ್ ಲಿಮಿಟೆಡ್ ಬೆಂಗಳೂರು ಪೆಂಡಿಂಗ್ ಕಂಪ್ಲೀಷನ್ ಆಫ್ ಆಲ್ ಫಾರ್ಮ್ಯಾಲಿಟೀಸ್ ಕನೆಕ್ಟೆಡ್ ದೇರ್ ವಿತ್ ಕಲೆಕ್ಟಿವಿಟಿ ಪ್ರೊಡ್ಯೂಸ್ ಅಂಡ್ ಮಾರ್ಕ್ಡ್ ಆಸ್ ಅನೆಕ್ಸ್ಚರ್ ನಂಬರ್ 7 ಹವೆವರ್ ನೋ ಡಾಕ್ಯುಮೆಂಟ್ಸ್ ವರ್ ಟ್ರೇಸಬಲ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಡಾಕ್ಯುಮೆಂಟ್ಗಳೇ ಇಟ್ಕೊಂಡಿಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ನೀವೇ ಕೊಟ್ಟಿ ಕೊಟ್ಟರೆ ಇದು, ನಿಮ್ಮ ಹತ್ರ ಏನೂ ಡಾಕ್ಯುಮೆಂಟ್ ಇಲ್ಲ. ವೆದರ್ ದ ಡಿನೋಟಿಫಿಕೇಷನ್ ಆಫ್ ದ ಲ್ಯಾಂಡ್ಸ್ ವರ್ ಇಂಡೀಡ್ ಡನ್ ಬಿಫೋರ್ ಹ್ಯಾಂಡಿಂಗ್ ಓವರ್ ಟು HMT. ಈಗ ನೀವೇನು ಕೇಳ್ತಾ ಇದ್ದೀರಿ, ನೋಟಿಫಿಕೇಷನೇ ಆಗಿದೆಯಲ್ವ, ನಿಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ, ಡಿನೋಟಿಫಿಕೇಷನ್ ಪ್ರಶ್ನೆ ಈಗ ಯಾಕೆ ಬರುತ್ತೆ? ನೀವೆಲ್ಲ ಏ ಹಾಕೊಂಡಿದ್ರಲ್ಲ, ಯಾರು ಹಾಕೊಂಡಿದ್ರು ಇದನ್ನು? 2020 ಏನು ಹಾಕೊಂಡವ್ರು ಯಾರು ಅವತ್ತಿನ ಲೀಗಲ್ ಅಡ್ವೈಸ್ ಮೇಲೆ? ಇವತ್ತು ನೀವು ಚರ್ಚೆ ಮಾಡ್ತಾ ಇದ್ದೀರಿ ಈ ಪ್ರಾಪರ್ಟಿನ, ಇಲ್ಲಿ ಸಾಗುವಳಿ ಚೀಟಿನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಬರೀ ಗ್ರ್ಯಾಂಟ್ ಅಷ್ಟೇ ಅಲ್ಲ, ಎಲ್ಲ ರೆಕಾರ್ಡ್ಸ್ ಇದೆ ಇಲ್ಲಿ HMT ಆಫೀಸ್ನಲ್ಲಿ. ಈಗ ಇವರು NOC ಕೇಳಿದ್ರೆ ಕೊಡಕ್ಕೆ ತಯಾರಾಗಿಲ್ಲ. ಪ್ರಿಸ್ಟೀಜ್ನರ್ 27 ಎಕರೆ ಭೂಮಿ ಯಾವ ಟೈಮಲ್ಲಿ ಖರೀದಿ ಮಾಡಿದ್ರು ನೋಡಿ, ಸ್ವಲ್ಪ ಅಲ್ಲೆಲ್ಲ ಕಟ್ತಾ ಇರೋ ಕಟ್ಟಾಗಿರ್ಬೇಕಾಗಲಿಲ್ಲ. ಪ್ರಿಸ್ಟೀಜ್ನರ್ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಬಂದವೆ ಈಗ ನೋಡಿದಿರಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದಾರೆ? ಸಿಂಗಾಪುರ ಮಾಡಿದವರು. ಇವತ್ತು ನೆನ್ನೆ ಹೋಗಿ ಬಂದಾರಲ್ಲ ಬೆಂಗಳೂರು ನಗರ, ಎಂಥ ಸಿಟಿ ಮಾಡ್ತೀರಿ? ಬ್ಯಾಡ್ ಸಿಟಿ, ಬ್ಯಾಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ನೆನ್ನೆ ಬ್ಯಾಡ್ ಬೆಂಗಳೂರು ಅಂತ ಅನ್ಕೊಂಡು ನೆನ ಸುತ್ಕೊಂಡು ಅರ್ಧ ಗಂಟೆಯಲ್ಲಿ ಬಂದ್ರಲ್ಲ. ಇಲ್ಲಿ ಅವ್ರೇನು ಮಾಡ್ತಾರೆ, ನಿಮ್ಮ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಪ್ರಿಸ್ಟೀಜ್ನರ್ಗೆ NOC ಕೊಡ್ತಾರೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ACCFO ಕೊಡಬಾರ್ದು ಅಂತ ಬರೆದಿರ್ತಾರೆ. ಅದನ್ನು ಓವರ್ ಲುಕ್ ಮಾಡಿ ಇದೇ ಸಿದ್ದರಾಮಯ್ಯ ಕಾಲದಲ್ಲಿ 2015 ಕೊಟ್ಟಿರೋದು. ಇನ್ ದ ಲೈಟ್ ಆಫ್ ದ ಎಸ್ ಇಲ್ಲಿ ಪ್ರಿಸ್ಟೀಜ್ನರ್ಗೆ, ಇನ್ ದ ಲೈಟ್ ಆಫ್ ದ ಅಬೌವ್ ಇಂಪಂಜೆಡ್ ಆರ್ಡರ್ಸ್ ಬೇರಿಂಗ್ ನಂಬರ್ APCCF ವಿಜಿಲೆನ್ಸ್ ಪ್ರಿಸ್ಟೇಜ್ ಡೇಟೆಡ್ 28 October 2015 ಪಾಸ್ಡ್ ಬೈ ರೆಸ್ಪಾಂಡೆಂಟ್ ನಂಬರ್ 2 ಈ ಸೆಟ್ ಅಸೈಡ್, ಅಂದರೆ ACCF ಕೊಟ್ಟಿದ್ರಲ್ಲ ಅದನ್ನು ಸೆಟ್ ಅಸೈಡ್ ಮಾಡಿದ್ರು. ರೆಸ್ಪಾಂಡೆಂಟ್ ನಂಬರ್ 1 ವೈಸ್ ಮೆಂಬರ್ ಸೆಕ್ರೆಟರಿ ಆಫ್ ದ ಹೈ ಲೆವೆಲ್ ಕಮಿಟಿ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆನ್ 26/10/2015. ಹೂ ಇಸ್ ದ ಹೆಡ್ ಆಫ್ ದ ಗೌರ್ಮೆಂಟ್ ಅಟ್ ದಟ್ ಟೈಮ್? ಮೆಂಬರ್ ಸೆಕ್ರೆಟರಿ ಇದು ಈಸ್ ಡೈರೆಕ್ಟೆಡ್ ಟು ಎಕ್ಸಾಮಿನ್ ರಿಲೆವೆನ್ಸ್ ಸೂಟಬಲಿ ಅಂಡ್ ಲೀಗಲ್ ಪ್ರಾವಿಡೆನ್ಸ್ ಆಸ್ ಫಾರ್ ಆಸ್ ದ ಕೇಸ್ ಅಪಲೆಂಟ್ ಈಸ್ ಕನ್ಸರ್ನ್ ಅಂಡ್ ದ ಟೇಕ್ ಅಪ್ರಾಪರ್ ಡಿಸಿಷನ್ ಟು ಬ್ರಿಂಗ್ ದ ಸೇಮ್ ಬಿಫೋರ್ ದ ಸೆಟ್ ಹೈ ಲೆವೆಲ್ ಕಮಿಟಿ ಅಪಾಯಿಂಟ್ ಬೈ ದ ಗೌರ್ಮೆಂಟ್ ಫಾರ್ ಎ ಸೂಟಬಲ್ ಡಿಸಿಷನ್. ಇವರಿಗೆ ಪ್ರಿಸ್ತೀಜ್ನರಿಗೆ ಕೊಡ್ತಾರೆ NOC. ಇಸ್ರೋ ಕೊಟ್ಟಿದ್ದಕ್ಕೆ ಇಸ್ರೋದವರಿಗೆ ಲ್ಯಾಂಡ್ ಕೊಟ್ಟಿದ್ದಕ್ಕೆ NOC ಕೊಡೋಕ್ಕೆ ತಯಾರಾಗಿಲ್ಲ.